ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ 6th semಅಲ್ಲಿ P-8 ಬಯೋಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ 12 ಚಾಪ್ಟರ್ಸ್ ಇದೆ. ಸೊ ಆಲ್ರೆಡಿ 2 ಚಾಪ್ಟರ್ ಕಂಪ್ಲೀಟ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ಚಾಪ್ಟರು ಇಂಟ್ರಡಕ್ಷನ್ ಟು ಬಯೋಕೆಮಿಸ್ಟ್ರಿ, ಸೆಕೆಂಡ್ ಚಾಪ್ಟ್ರು ಕಾರ್ಬೋಹೈಡ್ರೇಟ್ಸು, ಇವತ್ತು ನಾನು ಲಿಪಿಡ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ ಮೇ ಟೇಕ್ 4 ವೀಡಿಯೋಸ್ ಬೇಕಾಗತ್ತೆ ಇದಕ್ಕೆ. ಸೊ ಇವತ್ತು ನಾನು ಒಂದು ಪಾರ್ಟ್ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಲಿಪಿಡ್ಸ್ ಅಂದರೆ ಏನು, ಅದರ ಡೆಫಿನೇಷನ್ನು, ಅದರದ್ದು ಇಂಟ್ರಡಕ್ಷನ್ನು, ಕ್ಲಾಸಿಫಿಕೇಷನ್, ಅದೇ ಥರ ಲಿಪಿಡ್ಸ್ ಅಂತಂದರೆ ಆಯಿಲ್ಸ್, ಫ್ಯಾಟ್ಸ್ ಅಂತಾರೆ, ಫ್ಯಾಟಿ ಆಸಿಡ್ಸ್ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಅದರದ್ದು ಕ್ಲಾಸಿಫಿಕೇಷನ್ನು, ಅದರದ್ದು ಸ್ಟ್ರಕ್ಚರ್ ಏನಿದೆ, ಅದನ್ನು ಯಾವ ರೀತಿ ನಾವು ಕ್ಲಾಸಿಫೈ ಮಾಡಿದ್ದೀವಿ ಅದನ್ನೆಲ್ಲ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ. ಸೊ ನಿಮಗೆ ಗೊತ್ತು, ಲಿಪಿಡ್ ಅನ್ನೋದು ಗ್ರೀಕ್ ವರ್ಡ್. ಇಟ್ ಆಸ್ ಡಿರೈವ್ ಫ್ರಮ್ ದಿ ಗ್ರೀಕ್ ವರ್ಡ್ ಲಿಪೋಸ್, ಮೀನ್ಸ್ ಅಂದರೆ ಫ್ಯಾಟ್. ಲಿಪಿಡ್ಸ್ ಅಂದ ತಕ್ಷಣ ನಮಗೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತಲೇ ಬರುತ್ತೆ. ಸೊ ಬಯಾಲಜಿಕಲ್ ಲಿಪಿಡ್ಸ್ ಆರ್ ಕೆಮಿಕಲಿ ಡೈವರ್ಸ್ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಇನ್ಸಾಲಿಬಲ್ ಇನ್ ವಾಟರ್. ನಿಮಗೆ ಗೊತ್ತು, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ಇನ್ಸಾಲಿಬಲ್ ಇನ್ ವಾಟರ್. ಲಿಪಿಡ್ಸ್ ಇನ್ಕ್ಲೂಡ್ಸ್ ಆಯಿಲ್ಸ್, ಫ್ಯಾಟ್ಸ್, ವ್ಯಾಕ್ಸಸ್, ಫಾಸ್ಫೋಲಿಪಿಡ್ಸ್, ಸ್ಪಿಂಗೋಲಿಪಿಡ್ಸ್, ಸ್ಟೆರಾಯ್ಡ್ಸ್, ವಿಟಮಿನ್ಸ್, ಇದಕ್ಕೆಲ್ಲ ನಾವು ಲಿಪಿಡ್ಸ್ ಅಂತಲೇ ಕರಿತೀವಿ. ಸೊ ಫ್ಯಾಟ್ ಅಂಶ ಇದ್ದರೆ, ಆಯಿಲ್ ಅಂಶ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ದೇ ಆರ್ ಸಾಲಿಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಸಚ್ ಆಸ್ ಈಥರ್, ಕ್ಲೋರೋಫಾರ್ಮ್, ಬೆಂಜಿನ್. ಸಿನ್ಸ್ ದೇ ಆರ್ ಇನ್ಸಾಲಿಬಲ್ ಇನ್ ವಾಟರ್ ಆಗಿರೋದಕ್ಕೋಸ್ಕರ ದೇ ಆರ್ ಸಾಲಿಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಇದರಲ್ಲಿ ಹೈಡ್ರೋಫೋಬಿಕ್ ನೇಚರ್ ಡ್ಯೂ ಟು ದಿ ಪ್ರಿಡಾಮಿನೆನ್ಸ್ ಆಫ್ ಹೈಡ್ರೋಕಾರ್ಬನ್ ಚೈನ್ಸ್ ಇನ್ ದೇರ್ ಸ್ಟ್ರಕ್ಚರ್ಸ್. ಯಾಕವು ವಾಟರ್ ಸಾಲಿಬಲ್ ಆಗಲ್ಲ, ಯಾಕೆ ವಾಟರ್ ಇನ್ಸಾಲಿಬಲ್ ಆಗ್ತಿದೆ ಅಂದರೆ, ಬಿಕಾಸ್ ದೇ ಗೋಯಿಂಗ್ ಟು ಕಂಟೈನ್ ಎ ಹೈಡ್ರೋಕಾರ್ಬನ್ ಚೈನ್. ಹೈಡ್ರೋಕಾರ್ಬನ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸು, ಜನರಲಿ ದೇ ಆರ್ ಇನ್ಸಾಲಿಬಲ್ ಇನ್ ವಾಟರ್. ಹೈಡ್ರೋಕಾರ್ಬನ್ಸ್ ಜಾಸ್ತಿ ಇರೋದಕ್ಕೋಸ್ಕರ ಲಿಪಿಡ್ಸ್ ದೇ ಗೋಯಿಂಗ್ ಟು ಆಕ್ಟ್ ಆಸ್ ಹೈಡ್ರೋಫೋಬಿಕ್. ಸೊ ನಾವು ಎರಡು ಪದ ಯೂಸ್ ಮಾಡ್ತೀವಿ, ಹೈಡ್ರೋಫಿಲಿಕ್, ಹೈಡ್ರೋಫೋಬಿಕ್. ಫೋಬಿಯಾ ಅಂತ ಹೇಳ್ತಾರೆ ಭಯ. ಸೊ ವಾಟರ್ ಕಂಡ್ರೆ ಭಯ ಆಗೋದು, ವಾಟರ್ ಕಂಡ್ರೆ ಇಷ್ಟ ಇಲ್ಲದೆ ಇರೋದಕ್ಕೆ ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಫಿಲಿಕ್ ಅಂದರೆ ಲವಿಂಗ್ ಅಂತ, ಅದಕ್ಕೆ ಯಾಕೆ ಇಷ್ಟ ಆಗುತ್ತಲ್ಲ ಅದಕ್ಕೆ ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ. ಆದರೆ ಲಿಪಿಡ್ಸ್ ಆರ್ ಹೈಡ್ರೋಫೋಬಿಕ್, ಸೊ ದೇ ಡು ನಾಟ್ ಸಾಲಿಬಲ್ ವಾಟರ್. ಆಕರೆ ಲಿಪಿಡ್ಸ್ನ ಹೇಗೆ ಡಿಫೈನ್ ಮಾಡೋದೀಗ? ಲಿಪಿಡ್ಸ್ ಮೇ ಬಿ ರಿಗಾರ್ಡೆಡ್ ಆಸ್ ಹೆಟ್ರೋಜಿನಿಯಸ್ ಗ್ರೂಪ್ ಆಫ್ ನ್ಯಾಚುರಲಿ ಅಕರಿಂಗ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್, ರಿಲೇಟಿವ್ಲಿ ಇನ್ಸಾಲಿಬಲ್ ಇನ್ ವಾಟರ್, ಸಾಲಿಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಪೊಟೆನ್ಷಿಯಲಿ ರಿಲೇಟೆಡ್ ಟು ಫ್ಯಾಟಿ ಆಸಿಡ್ಸ್ ಯುಟಿಲೈಸ್ಡ್ ಬೈ ದಿ ಲಿವಿಂಗ್ ಸೆಲ್ಸ್. ಸೊ ನಿಮಗೆ ಫ್ಯಾಟಿ ಆಸಿಡ್ಸ್ ಏನಾಗುತ್ತೆ, ದೇ ಗೋಯಿಂಗ್ ಟು ಗಿವ್ ಎ ಎನರ್ಜಿ, ರಿಸರ್ವಾಯರ್ ಆಫ್ ಎನರ್ಜಿ ಇನ್ ಅವರ್ ಬಾಡಿ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ದೇ ಆರ್ ದಿ ಹೆಟ್ರೋಜಿನಿಯಸ್ ಗ್ರೂಪ್. ಒಂದೇ ಥರ ಗ್ರೂಪ್ಗಳಿರಲ್ಲ, ಅದರಲ್ಲಿ ಬೇರೆ ಬೇರೆ ಥರ ಗ್ರೂಪ್ ಇರುತ್ತೆ. ಹೆಟ್ರೋಜಿನಿಯಸ್ ಗ್ರೂಪು ನ್ಯಾಚುರಲಿ ಅಕರಿಂಗ್ ಆಗ್ತಾ ಇದೆ, ಆರ್ಗ್ಯಾನಿಕ್ ಆಗಿದೆ, ಇನ್ಸಾಲಿಬಲ್ ಇನ್ ವಾಟರ್ ಇದೆ, ಸಾಲಿಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಇದೆ, ಪೊಟೆನ್ಷಿಯಲಿ ರಿಲೇಟೆಡ್ ಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಯುಟಿಲೈಸ್ಡ್ ಬೈ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಈ ರೀತಿಯಾಗಿ ಅದು ಡಿಫೈನ್ ಮಾಡ್ಬೋದು. ಅನ್ಲೈಕ್ ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್, ಲಿಪಿಡ್ಸ್ ಆರ್ ನಾಟ್ ಪಾಲಿಮರ್ಸ್. ಯೂಶಲಿ ಬಯೋ ಮಾಲಿಕ್ಯೂಲ್ಸ್ ಅಂದ ತಕ್ಷಣನೇ ಮ್ಯಾಕ್ರೋ ಮಾಲಿಕ್ಯೂಲ್ಸು, ದೇ ಗೋಯಿಂಗ್ ಟು ಹ್ಯಾವ್ ಎ ಹ್ಯೂಜ್ ಸ್ಟ್ರಕ್ಚರ್ ವಿತ್ ಹೈಯರ್ ಮಾಲಿಕ್ಯುಲರ್ ವೇಟ್ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಆದರೆ ಲಿಪಿಡ್ಸ್ ಏನಾಗುತ್ತೆ ಅಂದರೆ, ಅವು ಪಾಲಿಮರ್ಸ್ ಅಲ್ಲ ಅವು. ಸೊ ದೇ ಆರ್ ಆಲ್ಸೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಓನ್ಲಿ, ದೇ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ಎ ಹ್ಯೂಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಹೈಯರ್ ಮಾಲಿಕ್ಯುಲರ್ ವೇಟ್. ಆದರೂ ದೇ ಆರ್ ನಾಟ್ ಪಾಲಿಮರ್ಸ್. ದೇ ಆರ್ ಚೀಫ್ ಸ್ಟೋರೇಜ್ ಫಾರ್ಮ್ ಆಫ್ ಎನರ್ಜಿ. ದೇ ಪ್ರೊವೈಡ್ 6-fold ಆಸ್ ಮಚ್ ಎನರ್ಜಿ ಆಸ್ ಈಕ್ವಲ್ ಇನ್ ದಿ ಮಾಸ್ ಆಫ್ ಗ್ಲೈಕೋಜನ್. ಸೊ ನೀವು ಕಾರ್ಬೋಹೈಡ್ರೇಟ್ಸ್ಗೆ ಮತ್ತು ಫ್ಯಾಟ್ಗೆ ಎರಡರದ್ದು ಮೆಟಬಾಲಿಸಮ್ ಮಾಡಿದಾಗ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ, ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಫ್ಯಾಟ್ಸಲ್ಲಿ 6-fold ಮೋರ್ ಎನರ್ಜಿ ಹ್ಯಾಸ್ ಬೀನ್ ರಿಲೀಸ್ಡ್ ಅಂತ ಹೇಳ್ತಾರೆ. ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಆರ್ ದಿ ಪ್ರಿನ್ಸಿಪಲ್ ಸ್ಟೋರ್ಡ್ ಫಾರ್ಮ್ಸ್ ಆಫ್ ಎನರ್ಜಿ ಇನ್ ಮೆನಿ ಆರ್ಗ್ಯಾನಿಸಮ್ಸ್. ಲಿಪಿಡ್ಸ್ ಪಾರ್ಟಿಸಿಪೇಟ್ ಇನ್ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್. ನ್ಯೂಟ್ರಲ್ ಲಿಪಿಡ್ಸ್ ಅಪಾನ್ ಹೈಡ್ರಾಲಿಸಿಸ್ ಈಲ್ಡ್ ಗ್ಲಿಸರಾಲ್ ಆ್ಯಂಡ್ ಫ್ಯಾಟಿ ಆಸಿಡ್ಸ್. ಸೊ ನಾವು ಈ ಲಿಪಿಡ್ಸಲ್ಲಿ ಹೈಡ್ರಾಲಿಸಿಸ್ ಮಾಡಿದಾಗ ಗ್ಲಿಸರಾಲು ಮತ್ತು ಫ್ಯಾಟಿ ಆಸಿಡ್ಸು ಕೊಡ್ತಾ ಹೋಗುತ್ತೆ. ಮೆನಿ ಲಿಪಿಡ್ ಮಾಲಿಕ್ಯೂಲ್ಸ್ ಆರ್ ಹ್ಯಾಂಫಿಫೋಟಿಕ್ ಇನ್ ನೇಚರ್. ಇನ್ ಏಕ್ವಿಯಸ್ ಎನ್ವೈರನ್ಮೆಂಟ್ ಲಿಪಿಡ್ ಮಾಲಿಕ್ಯೂಲ್ಸ್ ಅಸೋಸಿಯೇಟೆಡ್ ಬೈ ದಿ ನಾನ್ ಕೋವಲೆಂಟ್ ಇಂಟ್ರಾಕ್ಷನ್ಸ್ ಟು ಫಾರ್ಮ್ ಸೂಪ್ರಾ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಸಚ್ ಆಸ್ ಮೊನೊಲೇಯರ್ಸ್, ಮಿಸಿಲ್ಸ್, ಬೈಲೇಯರ್ಸ್ ಆ್ಯಂಡ್ ಮಿಸಿಲ್ಸ್. ಸೊ ಅದು ಹೈಡ್ರೋಫೋಬಿಕ್ ನೇಚರ್ ಇರೋದಕ್ಕೋಸ್ಕರ ಅವು ಇಂಟ್ರಾಕ್ಷನ್ ಮಾಡಿ ದೇ ಗೋಯಿಂಗ್ ಟು ಫಾರ್ಮ್ ಐದರ್ ಮೊನೊಲೇಯರ್ಸ್ ಇರ್ಬೋದು, ಮಿಸಿಲ್ಸ್ ಇರ್ಬೋದು, ಬೈಲೇಯರ್ಸ್ ಇರ್ಬೋದು, ವಿಸಿಕಲ್ಸ್ ಇರ್ಬೋದು, ಎಲ್ಲ ನಾವು ಫಾರ್ಮ್ ಮಾಡ್ತಾ ಹೋಗುತ್ತೆ.
ಆದರೆ ಫಂಕ್ಷನ್ಸ್ ಆಫ್ ಲಿಪಿಡ್ಸ್ ಏನು, ಲಿಪಿಡ್ಸ್ದು ಬಯಾಲಜಿಕಲ್ ಆಕ್ಟಿವಿಟಿ ಏನಾಗುತ್ತೆ? ಡ್ಯೂ ಟು ದೇರ್ ವೇರಿಯಡ್ ಕೆಮಿಕಲ್ ನೇಚರ್ ಲಿಪಿಡ್ಸ್ ಆರ್ ವೈಡ್ ರೇಂಜಿಂಗ್ ಆಫ್ ಫಂಕ್ಷನ್ಸ್. ಅದಕ್ಕೆ ಬೇರೆ ಬೇರೆ ಥರ ಕೆಲಸ ಮಾಡ್ತಾ ಹೋಗುತ್ತೆ. ನಾನು ಹೇಳಿದೆ ಅವು ಆಯಿಲ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ವ್ಯಾಕ್ಸಸ್ ಆಗಿರ್ಬೋದು. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಸರ್ವ್ ಆಸ್ ದಿ ಎಫಿಷಿಯಂಟ್ ಸೋರ್ಸ್ ಆಫ್ ರಿಸರ್ವ್ ಮೆಟಬಾಲಿಕ್ ಫ್ಯೂಯಲ್. ಸೊ ನಮ್ಗೆ ಯಾವಾಗ ಬೇಕೋ ಅವಾಗ ಎನರ್ಜಿ ಸ್ಟೋರ್ ಮಾಡ್ಕೊಂಡಿರುತ್ತೆ, ರಿಸರ್ವಾಯರ್ ಆಫ್ ಎನರ್ಜಿ ಇರುತ್ತೆ. ಯಾವಾಗ ನಮಗೆ ಫ್ಯೂಯಲ್ ಬೇಕಾಗತ್ತ, ಯಾವಾಗ ನಮಗೆ ಎನರ್ಜಿ ಬೇಕಾಗತ್ತ, ಅವಾಗ ಅದು ರಿಲೀಸ್ ಮಾಡ್ತಾ ಹೋಗುತ್ತೆ. ದೇ ಅಂದರೆ ಫಾಸ್ಫೋ ಇರ್ಬೋದು, ಗ್ಲೈಕೋ ಇರ್ಬೋದು, ಫಿಂಗೋಲಿಪಿಡ್ಸ್ ಇರ್ಬೋದು, ಆರ್ ಮೇಜರ್ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಸೆಲ್ ಮೆಂಬ್ರೇನ್, ಸೆಲ್ ವಾಲ್ಸ್. ಆಲ್ ದಿ ಸೆಲ್ಸಲ್ಲಿ ನಿಮಗೆ ಇವು ಲಿಪಿಡ್ಸು ಇದ್ದೇ ಇರ್ತವೆ. ಸಮ್ ಲಿಪಿಡ್ಸ್ ಆ್ಯಂಡ್ ದೇರ್ ಡಿರಿವೇಟಿವ್ ಆಲ್ಸೋ ಸರ್ವ್ ಆಸ್ ಪಿಗ್ಮೆಂಟ್ ಇನ್ ಕೆರೋಟೀನ್ಸ್, ವಿಟಮಿನ್ ಎ ಆ್ಯಂಡ್ ಡಿ, ಹಾರ್ಮೋನ್ಸ್, ಆಂಟಿ ಆಕ್ಸಿಡೆಂಟ್ ಆಗೂ ಅವು ಕೆಲಸ ಮಾಡ್ತಾ ಹೋಗ್ತವೆ. ಸೊ ಲಿಪಿಡ್ಸು ಸೋರ್ಸ್ ಆಫ್ ಎನರ್ಜಿ ಆಗಿ ಮಾಡುತ್ತೆ, ಸ್ಟ್ರಕ್ಚರಲ್ ಕಾಂಪೊನೆಂಟ್ ಆಗಿ ಮಾಡುತ್ತೆ, ಆಲ್ಸೋ ಪಿಗ್ಮೆಂಟು, ವೈಟಮಿನ್ಸು, ಹಾರ್ಮೋನ್ಸು, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಬೈಲ್ ಆಸಿಡ್ಸ್ ದೆಮ್ ಸೆಲ್ಫ್ ಲಿಪಿಡ್ಸ್ ಫೆಸಿಲಿಟೇಟ್ ದಿ ಎಮಲ್ಫಿಕೇಶನ್ ಆಫ್ ಅದರ್ ಲಿಪಿಡ್ಸ್ ಡ್ಯೂರಿಂಗ್ ಡೈಜೆಷನ್. ಸೊ ಬೈಲ್ ಆಸಿಡ್ನು ಲಿಪಿಡನೇ. ಸೊ ನಮ್ಗೆ ಏನಾಗುತ್ತೆ, ಬೈಲ್ ಜ್ಯೂಸ್ನ ಎಕ್ಸ್ಕ್ರೀಟ್ ಮಾಡಿ ನನ್ನ ಫುಡ್ ಡೈಜೆಷನ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ದಿ ವೇರಿಯಸ್ ಬಯಾಲಜಿಕಲ್ ಆಕ್ಟಿವಿಟಿ ಆಫ್ ದಿ ಲಿಪ್ಸ್. ಅದನ್ನು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ? ಲಿಪಿಡ್ಸ್ನ ನಾವು ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್, ಅದರೊಳಗಡೆ ಏನಿದೆ ಅನ್ನೋ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಐದರ್ ಸಿಂಪಲ್ ಆರ್ ಹೋಮೋ ಅಂತ ಹೇಳ್ತಾರೆ, ಕಾಂಪೌಂಡ್ ಆರ್ ಹೆಟ್ರೋ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಡಿರೈವ್ ಲಿಪಿಡ್ಸ್ ಅಂತ ಹೇಳಿ. ಬೇಸ್ಡ್ ಆನ್ ವಾಟ್ ಆರ್ ಗ್ರೂಪ್ ದೇ ಗೋಯಿಂಗ್ ಟು ಹ್ಯಾವ್, ಬೇಸ್ಡ್ ಆನ್ ದಟ್ ದೇ ಗೋಯಿಂಗ್ ಟು ಟೆಲ್. ನಾನು ಹೇಳಿದಂಗೆ ದೇ ಆರ್ ನಾಟ್ ಪಾಲಿಮರ್ಸ್. ಸೊ ಹಂಗಾಗಿ ದೀಸ್ ಆರ್ ದಿ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ವಿತ್ ಆಲ್ಕೋಹಾಲ್ಸ್. ಸೊ ನಿಮ್ಗೆ ಗೊತ್ತು ಎಸ್ಟರ್ಸ್ ಅಂದರೆ ಏನಾಗುತ್ತೆ, ಯಾವಾಗೂ ಆಲ್ಕೋಹಾಲ್ಸು ಮತ್ತು ಕಾರ್ಬಾಕ್ಸಿಲ್ಕ್ ಆಸಿಡ್ ರಿಯಾಕ್ಷನ್ ಆದಾಗ ನಮಗೆ ಎಸ್ಟರ್ಫಿಕೇಶನ್ ರಿಯಾಕ್ಷನ್ಸ್ ಹೇಳ್ತೀವಿ. ಇಲ್ಲಿ ನಾವು ಯಾವ ಆಸಿಡ್ನ ತೊಗೊಳ್ತಾ ಇದ್ದೀವಿ ಅಂತಂದರೆ ಫ್ಯಾಟಿ ಆಸಿಡ್ನ ತೊಗೊಳ್ತಾ ಇದ್ದೀವಿ. ಸೊ ದೇರ್ ಫೋರ್ ಲಿಪಿಡ್ಸ್ ಆರ್ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ವಿತ್ ಆಲ್ಕೋಹಾಲ್, ಎಸ್ಟರ್ಫಿಕೇಷನ್ಸೇ. ಆದರೆ ಇಲ್ಲಿ ನಾವು ಆಸಿಡ್ ಕಾರ್ಬಾಕ್ಸಿಲ್ಕ್ ಆಸಿಡ್ ಬದಲು ಫ್ಯಾಟಿ ಆಸಿಡ್ನ ತೊಗೊಳ್ತಾ ಇದ್ದೀವಿ. ದೀಸ್ ಆರ್ ದಿ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ವಿತ್ ಆಲ್ಕೋಹಾಲ್ಸ್. ದೇ ಇನ್ಕ್ಲೂಡ್ ಫ್ಯಾಟ್ಸ್, ಆಯಿಲ್ಸ್, ಅಸೈಲ್ ಗ್ಲಿಸರಾಲ್ಸ್ ಆ್ಯಂಡ್ ವ್ಯಾಕ್ಸಸ್ ಅಥವಾ ಟ್ರೈಗ್ಲಿಸರಾಲೈಡ್ಸ್ ಅಂತ ಹೇಳ್ತಾರೆ, ಅದು ಮುಂದೆ ಬರುತ್ತೆ. ಸೊ ಅದು ಬೇಕಾದ್ರೂ ಆಗಿರ್ಬೋದು. ಅಸೈಲ್ ಗ್ಲಿಸರಾಲ್ಸ್ ಅಂತ ಅಂದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ಗೆ ನಾವು ಅಸೈಲ್ ಗ್ಲಿಸರಾಲ್ಸ್ ಅಂತ ಹೇಳ್ತೀವಿ. ದೇ ಆರ್ ದಿ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ ವಿತ್ ಗ್ಲಿಸರಾಲ್. ಸೊ ಆಲ್ಕೋಹಾಲ್ ಯಾವುದಿರುತ್ತಲ್ಲ, ಆಲ್ಕೋಹಾಲ್ ಏನಾದರೂ ಗ್ಲಿಸರಾಲ್ ಆಯಿತು ಅಂದರೆ, ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಆಯಿತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಸೈಲ್ ಗ್ಲಿಸರಾಲ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಟ್ರೈಗ್ಲಿಸರಾಲ್ಡೈಡ್ಸ್ ಅಂತ ಅದನ್ನು ಕರಿತೀವಿ. ಯಾಕಂದರೆ ಗ್ಲಿಸರಾಲಲ್ಲಿ ಮೂರು OH ಗ್ರೂಪ್ ಇರುತ್ತೆ, ಅದೆಲ್ಲನೂ ಎಸ್ಟರ್ಫಿಕೇಶನ್ ಆಗುತ್ತೆ. ಹಾಗಾಗಿ ಅವನ್ನ ನಾವು ಟ್ರೈಗ್ಲಿಸರಾಲ್ಡೈಡ್ಸ್ ಅಂತ ಕರಿತೀವಿ. ದೇ ಇನ್ಕ್ಲೂಡ್ ಫ್ಯಾಟ್ಸ್, ಬಟರ್ ಆಗಿರ್ಬೋದು, ಲರ್ಡ್ ಆಗಿರ್ಬೋದು, ವಿಚ್ ಆರ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್, ಆಲ್ಸೋ ಆಯಿಲ್ಸ್, ಗ್ರೌಂಡ್ನೆಟ್ ಆಯಿಲ್, ಕೋಕೋನಟ್ ಆಯಿಲ್ ಎಕ್ಸೆಟ್ರಾ, ವಿಚ್ ಆರ್ ಜನರಲಿ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಅಸೈಲ್ ಗ್ಲಿಸರಾಲ್ಸ್ನ ನಾವು ಎರಡು ಥರ ಹೇಳ್ತೀವಿ, ಒಂದಕ್ಕೆ ಫ್ಯಾಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆಯಿಲ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಅಲ್ಲಿ ಯಾವುದು ಫ್ಯಾಟಿ ಆಸಿಡು ಗ್ಲಿಸರಾಲ್ ಜೊತೆಗೆ ರಿಯಾಕ್ಟ್ ಆಗಿರುತ್ತೆ, ಹಾಗಾಗಿ ಅವನ್ನ ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಟೈಪ್ ಆಫ್ ಹೋಮೋಲಿಪಿಡ್ಸ್ ಇದೆ ಅಥವಾ ಸಿಂಪಲ್ ಲಿಪಿಡ್ಸ್ ಇದೆ. ಸಿಂಪಲ್ ಅಂದರೆ ದೇ ಆರ್ ಮೇಡಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಯೂನಿಟ್. ದೀಸ್ ಆರ್ ದಿ ಎಸ್ಟರ್ಸ್ ಆಫ್ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ವಿತ್ ಅ ಲಾಂಗ್ ಚೈನ್ ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್. ಸೊ ಫ್ಯಾಟಿ ಆಸಿಡ್ಸು ಲಾಂಗ್ ಚೈನ್ ಇರುತ್ತೆ, ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಆಗುತ್ತೆ. ಗ್ಲಿಸರಾಲ್ ಇರಲ್ಲ, ಗ್ಲಿಸರಾಲ್ ಇಸ್ ಅ ಟ್ರೈ ಹೈಡ್ರಿಕ್ ಆಲ್ಕೋಹಾಲ್, ಇಲ್ಲಿ ಮಾನೋಹೈಡ್ರಿಕ್ ಆಲ್ಕೋಹಾಲ್ ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ದೇ ಇನ್ಕ್ಲೂಡ್ ಹನಿ ಬೀ ವ್ಯಾಕ್ಸ್, ಬೇರೆ ಬೇರೆ ಅನಿಮಲ್ಸಲ್ಲಿ ಇರುವಂಥ ವ್ಯಾಕ್ಸ್ಗಳು ಅಥವಾ ಕ್ಯೂಟಿನ್ ಇನ್ ಪ್ಲಾಂಟ್ಸ್ ಅವೆಲ್ಲನ್ನು ವ್ಯಾಕ್ಸ್ ಆಗುತ್ತೆ. ಸೊ ಹೋಮೋ ಲಿಪಿಡ್ಸ್ ಅಂದ್ರೇನು, ದೇ ಆರ್ ದಿ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ವಿತ್ ಆಲ್ಕೋಹಾಲ್ಸ್ ಅಂತದ್ದು ವಾಟರ್. ಆಕರೆ ಲಿಪಿಡ್ಸ್ನ ಹೇಗೆ ಡಿಫೈನ್ ಮಾಡೋದೀಗ? ಲಿಪಿಡ್ಸ್ ಮೇ ಬಿ ರಿಗಾರ್ಡೆಡ್ ಆಸ್ ಹೆಟ್ರೋಜಿನಿಯಸ್ ಗ್ರೂಪ್ ಆಫ್ ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್, ರಿಲೇಟಿವ್ಲಿ ಇನ್ಸಾಲ್ಯುಬಲ್ ಇನ್ ವಾಟರ್, ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಪೊಟೆನ್ಷಿಯಲಿ ರಿಲೇಟೆಡ್ ಟು ಫ್ಯಾಟಿ ಆಸಿಡ್ಸ್ ಯುಟಿಲೈಸ್ಡ್ ಬೈ ದಿ ಲಿವಿಂಗ್ ಸೆಲ್ಸ್. ಸೊ ನಿಮಗೆ ಫ್ಯಾಟಿ ಆಸಿಡ್ಸ್ ಏನಾಗುತ್ತೆ, ದೇ ಗೋಯಿಂಗ್ ಟು ಗಿವ್ ಎ ಎನರ್ಜಿ, ರಿಸರ್ವಾಯರ್ ಆಫ್ ಎನರ್ಜಿ ಇನ್ ಅವರ್ ಬಾಡಿ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ದೇ ಆರ್ ದಿ ಹೆಟ್ರೋಜಿನಿಯಸ್ ಗ್ರೂಪ್, ಒಂದೇ ಥರ ಗ್ರೂಪ್ಗಳಿರಲ್ಲ, ಅದರಲ್ಲಿ ಬೇರೆ ಬೇರೆ ಥರ ಗ್ರೂಪ್ ಇರುತ್ತೆ. ಹೆಟ್ರೋಜಿನಿಯಸ್ ಗ್ರೂಪು ನ್ಯಾಚುರಲಿ ಅಕ್ಕರಿಂಗ್ ಆಗ್ತಾ ಇದೆ, ಆರ್ಗ್ಯಾನಿಕ್ ಆಗಿದೆ, ಇನ್ಸಾಲ್ಯುಬಲ್ ಇನ್ ವಾಟರ್ ಇದೆ, ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಇದೆ, ಪೊಟೆನ್ಷಿಯಲಿ ರಿಲೇಟೆಡ್ ಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಯುಟಿಲೈಸ್ಡ್ ಬೈ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಈ ರೀತಿಯಾಗಿ ಅದನ್ನ ಕ್ಲಾಸಿಫೈ ಮಾಡ್ತಾನೆ. ಥರ್ಡ್ ಟೈಪು ಡಿರೈವ್ ಲಿಪಿಡ್. ದೀಸ್ ಆರ್ ದಿ ಲಿಪಿಡ್ಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ದಿ ಸಿಂಪಲ್ ಆರ್ ಕಾಂಪೌಂಡ್ ಲಿಪಿಡ್ಸ್. ದೇ ಇನ್ಕ್ಲೂಡ್ ಫ್ಯಾಟಿ ಆಸಿಡ್ಸ್, ಮಾನೋಗ್ಲಿಸರಾಲ್ಡೇಟ್ಸ್, ಟ್ರೈಗ್ಲಿಸರಾಲ್ಡೇಟ್ಸ್, ಆಲ್ಕೋಹಾಲ್ ಗ್ಲಿಸರಾಲ್,
ಇದೆಲ್ಲನೂ ಬೇರೆ ಬೇರೆ ಥರದನ್ನೆಲ್ಲ ಏನಾಗ್ತಾ ಇರುತ್ತೆ, ಅದು ಕಂಬೈನ್ ಆಗುತ್ತೆ. ಡಿರೈವ್ಡ್ ಅಂದ್ರೆ ಏನು, ದೇ ಆರ್ ಒಪ್ಟೈನ್ಡ್ ಫ್ರಮ್ ಐದರ್ ಸಿಂಪಲ್ಲು ಅಥವಾ ಕಾಂಪೌಂಡ್ ಲಿಪಿಡ್ಸಿಂದ ಒಪ್ಟೈನ್ಡ್ ಆಗಿರುತ್ತೆ. ಅದರಲ್ಲಿ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಮೊನೋಗ್ಲಿಸರಾಲ್ಡೈಡ್ ಇರುತ್ತೆ, ಟ್ರೈಗ್ಲಿಸರಾಲ್ಡೈಡ್ ಇರ್ಬೋದು, ಆಲ್ಕೋಹಾಲ್ ಗ್ಲಿಸರಾಲ್ ಇರ್ಬೋದು, ಸ್ಟಿರಾಯ್ಡ್ಸ್ ಇರ್ಬೋದು, ಅಥವಾ ವಾಟರ್ ಸಾಲ್ಯುಬಲ್ ಲಿಪಿಡ್ ಸಾಲ್ಯುಬಲ್ ವಿಟಮಿನ್ಸ್ ಇರ್ಬೋದು, ಕೆರಟಿನಾಯ್ಡ್ಸ್ ಇರ್ಬೋದು, ಇದೆಲ್ಲನೂ ಡಿರೈವ್ ಲಿಪಿಡ್ಸ್ಗೆ ಎಲ್ಲ ನಾವು ಫಾರ್ಮ್ ಮಾಡ್ತಾ ಹೋಗುತ್ತೆ. ಆದರೆ ಫಂಕ್ಷನ್ಸ್ ಆಫ್ ಲಿಪಿಡ್ಸ್ ಏನು, ಲಿಪಿಡ್ಸ್ದು ಬಯಾಲಜಿಕಲ್ ಆಕ್ಟಿವಿಟಿ ಏನಾಗುತ್ತೆ? ಡ್ಯೂ ಟು ದೇರ್ ವೇರಿಯಡ್ ಕೆಮಿಕಲ್ ನೇಚರ್, ಲಿಪಿಡ್ಸ್ ಆರ್ ವೇರಿಡ್ ರೇಂಜಿಂಗ್ ಆಫ್ ಫಂಕ್ಷನ್ಸ್. ಅದಕ್ಕೆ ಬೇರೆ ಬೇರೆ ಥರ ಕೆಲಸ ಮಾಡ್ತಾ ಹೋಗುತ್ತೆ. ನಾನು ಹೇಳಿದೆ, ಆಯಿಲ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ವ್ಯಾಕ್ಸಸ್ ಆಗಿರ್ಬೋದು. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಸರ್ವ್ ಆಸ್ ದಿ ಎಫಿಷಿಯಂಟ್ ಸೋರ್ಸ್ ಆಫ್ ರಿಸರ್ವ್ ಮೆಟಬಾಲಿಕ್ ಫ್ಯೂಯಲ್. ಸೊ ನಮ್ಗೆ ಯಾವಾಗ ಬೇಕೋ ಅವಾಗ ಎನರ್ಜಿ ಸ್ಟೋರ್ ಮಾಡ್ಕೊಂಡಿರುತ್ತೆ, ರಿಸರ್ವಾಯರ್ ಆಫ್ ಎನರ್ಜಿ ಇರುತ್ತೆ. ಯಾವಾಗ ನಮಗೆ ಫ್ಯೂಯಲ್ ಬೇಕಾಗತ್ತೆ, ಯಾವಾಗ ನಮಗೆ ಎನರ್ಜಿ ಬೇಕಾಗತ್ತ, ಅವಾಗ ಅದು ರಿಲೀಸ್ ಮಾಡ್ತಾ ಹೋಗುತ್ತೆ. ದೇ ಅಂದರೆ ಫಾಸ್ಫೋ ಇರ್ಬೋದು, ಗ್ಲೈಕೋ ಇರ್ಬೋದು, ಫಿಂಗೋಲಿಪಿಡ್ಸ್ ಇರ್ಬೋದು, ಆರ್ ಮೇಜರ್ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಸೆಲ್ ಮೆಂಬ್ರೇನ್, ಸೆಲ್ ವಾಲ್ಸ್. ಆಲ್ ದಿ ಸೆಲ್ಸಲ್ಲಿ ನಿಮಗೆ ಇವು ಲಿಪಿಡ್ಸು ಇದ್ದೇ ಇರ್ತವೆ. ಸಮ್ ಲಿಪಿಡ್ಸ್ ಆ್ಯಂಡ್ ದೇರ್ ಡಿರಿವೇಟಿವ್ ಆಲ್ಸೋ ಸರ್ವ್ ಆಸ್ ಪಿಗ್ಮೆಂಟ್ ಇನ್ ಕೆರೋಟೀನ್ಸ್, ವಿಟಮಿನ್ ಎ ಆ್ಯಂಡ್ ಡಿ, ಹಾರ್ಮೋನ್ಸ್, ಆಂಟಿ ಆಕ್ಸಿಡೆಂಟ್ ಆಗೂ ಅವು ಕೆಲಸ ಮಾಡ್ತಾ ಹೋಗ್ತವೆ. ಸೊ ಲಿಪಿಡ್ಸು ಸೋರ್ಸ್ ಆಫ್ ಎನರ್ಜಿ ಆಗಿ ಮಾಡುತ್ತೆ, ಸ್ಟ್ರಕ್ಚರಲ್ ಕಾಂಪೊನೆಂಟ್ ಆಗಿ ಮಾಡುತ್ತೆ, ಆಲ್ಸೋ ಪಿಗ್ಮೆಂಟು, ವೈಟಮಿನ್ಸು, ಹಾರ್ಮೋನ್ಸು. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಅದರಲ್ಲಿ ಎರಡು ಥರ ಬರುತ್ತೆ, ಸ್ಯಾಚುರೇಟೆಡ್ ಅಂತ ಒಂದು ಹೇಳ್ತೀವಿ, ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಡಬಲ್ ಬಾಂಡ್ ಇಲ್ಲದೇ ಇರೋದಕ್ಕೆ, ಸಿಂಗಲ್ ಬಾಂಡ್ ಇರೋವಂಥದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. COOH ಗ್ರೂಪ್ ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ, ಒಂದು COOH ಗ್ರೂಪ್ ಇರುತ್ತೆ, ಲಾಂಗ್ ಚೈನ್ ಇರುತ್ತೆ, 4-36 ಕಾರ್ಬನ್ ಯೂನಿಟ್ಸ್ ಇರುತ್ತೆ, ಬ್ರಾಂಚ್ಡ್ ಆಗಿರಲ್ಲ, ಜೊತೆಗೆ ಬೆಂಡ್ ಆಗಿರಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್, ದೇ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಸಾಲಿಡ್ಸ್ ಆಗಿರುತ್ತೆ, ಅಂಥದನ್ನು ನಾವು ಫ್ಯಾಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಫ್ಯಾಟಿ ಆಸಿಡ್ಸ್ಗೆ ಎಕ್ಸಾಂಪಲ್ ತೊಗೊಳೋದಾದರೆ, ಇದು ನಿಮ್ಗೆ ಇಂಪಾರ್ಟೆಂಟು, ಕೇಳ್ತಾರೆ ಯಾವ್ಯಾವ್ದಿದೆ, ಏನೇನಿದೆ ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ. ಸೊ ಹಾಗಾಗಿ ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ನಿಮಗೆ ನೆನ್ಪಿಟ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ನಾಲ್ಕು ಸ್ಯಾಚುರೇಟೆಡು, ನಾಲ್ಕು ಅನ್ಸ್ಯಾಚುರೇಟೆಡು, ಅಷ್ಟು ನೀವು ನೆನ್ಪಿಟ್ಕೊಂಡು ಆ ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಲೌರಿಕ್ ಆ್ಯಸಿಡ್, ಮೈಸ್ಟರಿಕ್ ಆ್ಯಸಿಡ್, ಪಮಟಿಕ್ ಆ್ಯಸಿಡ್, ಸ್ಟೀರಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಅದರದ್ದು ಫಾರ್ಮುಲಾಗಳು ನೆನ್ಪಿಟ್ಕೋಬೇಕು ನೀವು, ಸ್ಟ್ರಕ್ಚರಲ್ ಫಾರ್ಮುಲಾ ಹೇಗಿರುತ್ತೆ ಅಂತ. ಇದು ಸ್ಯಾಚುರೇಟೆಡ್ ಆಗಿದೆ, ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ದೇ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಅದೇ ಥರ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ನ ತೊಗೊಂಡ್ರೆ ಅಲ್ಲಿ ಮೋರ್ ದ್ಯಾನ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಬಲ್ ಬಾಂಡ್ ಇರುತ್ತೆ. ದೇ ಆರ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಕಾಮನ್ಲಿ ಯೂಸ್ ಅ ಸಿಸ್ಟಮ್ ಫಾರ್ ಡೆಸಿಗ್ನೇಟಿಂಗ್ ದಿ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಇನ್ ದಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇಸ್ ಡೆಲ್ಟಾ ನಂಬರಿಂಗ್ ಸಿಸ್ಟಮ್. ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಾಗ ಹೇಳ್ತೀನಿ ಎಲ್ಲಿರುತ್ತೆ ಅಂತ. ಇನ್ ದಿ ನ್ಯಾಚುರಲಿ ಅಕರಿಂಗ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಡಬಲ್ ಬಾಂಡ್ ಆರ್ ಇನ್ ಸಿಸ್ ಕಾನ್ಫಿಗರೇಷನ್. ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಫರ್ಮೆಂಟೇಷನ್ ಇನ್ ದಿ ರಿಮೈನ್ ಆಫ್ ದಿ ಡೈರಿ ಅನಿಮಲ್ಸ್ ಅಂಡ್ ಆರ್ ಒಪ್ಟೈನ್ ಫ್ರಮ್ ದಿ ಡೈರಿ ಪ್ರಾಡಕ್ಟ್ ಅಂಡ್ ಮೀಟ್. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂದರೆ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತಿದ್ದಕ್ಕೆ ಡಬಲ್ ಬಾಂಡ್ ಇರುತ್ತೆ. ಸೊ ದೇ ಆರ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ಲಿಕ್ವಿಡ್ ಆಗಿರೋದಕ್ಕೋಸ್ಕರ ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಸೊ ಎಲ್ಲಿ ಅನ್ಸ್ಯಾಚುರೇಷನ್ ಬಂದಿರುತ್ತಲ್ಲ ಅದಕ್ಕೆ ನಾವು ಮೆನ್ಷನ್ ಮಾಡ್ಬೇಕಾದ್ರೆ, ಈಗ ನಾವು ಡೆಲ್ಟಾ 9 ಅಂತಂದರೆ 9 ಕಾರ್ಬನ್ ಆಟಮಲ್ಲಿ ಡಬಲ್ ಬಾಂಡ್ ಇದೆ, ಡೆಲ್ಟಾ 14 ಅಂತಂದರೆ 14 ಕಾರ್ಬನ್ ಆಟಮಲ್ಲಿ ಡಬಲ್ ಬಾಂಡ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಎರಡು ಥರ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದು ಅನ್ಸ್ಯಾಚುರೇಷನ್ ಇರೋದಕ್ಕೋಸ್ಕರ ಅದು ಸಿಸ್ ಬೇಕಾರಾಗಿರ್ಬೋದು, ಟ್ರಾನ್ಸ್ ಬೇಕಾರಾಗಿರ್ಬೋದು. ನ್ಯಾಚುರಲಿ ಅಕ್ಕರಿಂಗ್ ಆದರೆ ಸಿಸ್ ಫಾರ್ಮಲ್ಲಿ ಇರುತ್ತೆ, ಡೈರಿ ಪ್ರಾಡಕ್ಟಲ್ಲೆಲ್ಲೂ ಅದು ಟ್ರಾನ್ಸ್ಫಾರ್ಲಿ ಇರ್ತಾ ಹೋಗುತ್ತೆ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಲ್ಸೋ ಕೆನ್ ಬಿ ಫರ್ದರ್ ಡಿವೈಡೆಡ್ ಇಂಟು ಮೆನಿ ಟೈಪ್ ಡಿಪೆಂಡಿಂಗ್ ಅಪಾನ್ ಹೌ ಮೆನಿ ನಂಬರ್ ಆಫ್ ಡಬಲ್ ಬಾಂಡ್ಸ್ ಯು ಹ್ಯಾವ್. ಮಾನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಒಂದೇ ಒಂದು ಡಬಲ್ ಬಾಂಡ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಮಾನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಸೊ ಡಬಲ್ ಬಾಂಡ್ ಈಸ್ C9 C10 ಮಧ್ಯದಲ್ಲಿದ್ದರೆ ಅದಕ್ಕೆ ಡೆಲ್ಟಾ 9 ಅಂತ ಹೇಳ್ತಾರೆ. ಸೊ ಓಲಿಕ್ ಆ್ಯಸಿಡ್ ಹೇಳ್ತಾರೆ. ಈಗ ಅದು ಫಾರ್ಮುಲಾ ಏನಿದೆ, C17H33COOH ಇದೆ. ಸೊ ಅದನ್ನು ನಾವು ಬರೆದಾಗ ಹೇಗಾಗುತ್ತೆ, CH3CH2 7 times CH ಡಬಲ್ ಬಾಂಡ್, ಡಬಲ್ ಬಾಂಡ್ CH2 7 times COOH ಅಂತ ಹೇಳ್ತಿದ್ದೀವಿ. ಡಬಲ್ ಬಾಂಡ್ ಎಲ್ಲಿ ಬಂದಿದೆ, ಇಟ್ ಕಂಟೈನ್ಸ್ ಓನ್ಲಿ 1 ಡಬಲ್ ಬಾಂಡ್. ಆ ಡಬಲ್ ಬಾಂಡ್ ಎಲ್ಲಿದೆ, ಡೆಲ್ಟಾ 9 ಅಲ್ಲಿದೆ, ಬಿಟ್ವೀನ್ ಕಾರ್ಬನ್ ಆಟಮ್ 9 and 10 ಅಲ್ಲಿದೆ. ಆ ರೀತಿಯಾಗಿ ನಾವು ಅದನ್ನು ಮೆನ್ಷನ್ ಮಾಡ್ಕೊಳ್ತೀವಿ. ಅದೇ ರೀತಿ ಪಾಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಪೂಫಾ ಅಂತ ಹೇಳ್ತಾರೆ, PUFA ಅಂತ ಹೇಳ್ತಾರೆ. ನೀವು ಆಯಿಲ್ಸಲ್ಲೆಲ್ಲ ಕೇಳಿಬೋದು,
ಆಯಿಲ್ಸ್ ವಿತ್ ಪೂಫಾ ಅಥವಾ ವಿತೌಟ್ ಪೂಫಾ ನೋ ಪೂಫಾ ಅಂತ ಹೇಳ್ತಿರ್ತಾರೆ. ಮಾನೋ ಸ್ಯಾಚುರೇಟೆಡ್ ಆಗಿದ್ರೆ ಏನಾಗುತ್ತೆ, ಒಂದೇ ಒಂದು ಡಬಲ್ ಬಾಂಡ್ ಇರುತ್ತೆ. ಪೂಫಾ ಅಂತಂದ್ರೆ ಪಾಲಿಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ದೇ ಕಂಟೈನ್ ಟೂ ಆರ್ ಮೋರ್ ಡಬಲ್ ಬಾಂಡ್ಸ್ ಅಲಾಂಗ್ ವಿತ್ ದ ಲೆಂತ್ ಆಫ್ ದಿ ಚೈನ್. ಪೂಫಾಸ್ ಆರ್ ಆಲ್ಸೋ ನೋನ್ ಆಸ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್. ನೀವು ಆಯಿಲ್ಸ್ ಗಳಲ್ಲಿ ನೋಡಿರ್ಬೋದು ವಿತ್ ಪೂಫಾ ಅಂತ ಹೇಳ್ತಿರ್ತಾರೆ ಅವರು. ಸೊ ಎಕ್ಸಾಂಪಲ್ ಲಿನೋಯಿಕ್ ಆಸಿಡ್, ಲಿನೋಲಿಕ್ ಆಸಿಡ್, ಇದು ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಇದು ಅಗೇನ್ ನಾನು ಹೇಳಿದಂಗೆ ನಾಲ್ಕು ನೀವು ನೆನಪಿರ್ಬೇಕಾಗತ್ತೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ಓಲಿಕ್ ಆಸಿಡ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬೈ ಕಾರ್ಬನ್ ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಒಂದೇ ಒಂದು ಡಬಲ್ ಬಾಂಡ್ ಇದೆ, ಅದೇನಾಗ್ತಿದೆ ಅಂದರೆ ಆ ಕಡೆ ಈ ಕಡೆಗೆ ಇದಾಗಿದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತಲೂ ಕರಿತೀವಿ. ದ ಫ್ಯಾಟಿ ಆಸಿಡ್ಸ್ ವಿಚ್ ಆರ್ ನಾಟ್ ಸಿಂಥಸೈಸ್ ಇನ್ ದಿ ಹ್ಯೂಮನ್ ಬಾಡಿ, ಹೆನ್ಸ್ ದೇ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದಿ ಡಯಟ್ ಆರ್ ಕಾಲ್ಡ್ ಆಸ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್. ನಮ್ಮ ಬಾಡಿ ಒಳಗಡೆ ಇಲ್ಲದೆ ಇರೋದು ಥ್ರೂ ಡಯಟ್ ನಾವು ಏನಾದರೂ ಕೊಡಬೇಕು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಓಲಿಕ್ ಆಸಿಡು, ಲಿನೋಯಿಕ್ ಆಸಿಡು, ಲಿನೋಯಿಕ್ ಆಸಿಡು, ಆಲ್ ದೀಸ್ ಆರ್ ನಾಟ್ ಸಿಂಥಸೈಸ್ ಇನ್ ಹ್ಯೂಮನ್ ಬಾಡಿ. ಸೊ ಥ್ರೂ ಫುಡ್, ಥ್ರೂ ಡಯಟ್ ಅದನ್ನು ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ದ ನ್ಯಾಚುರಲ್ ಸೋರ್ಸಸ್ ಸಚ್ ಆಸ್ ವೆಜಿಟೇಬಲ್ ಆಯಿಲ್, ನಟ್ಸ್, ಸೀಡ್ಸ್ ಕಂಟೈನ್ ದೀಸ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. ಡಿಫಿಷಿಯನ್ಸಿ ಆಫ್ ದೀಸ್ ಫ್ಯಾಟಿ ಆಸಿಡ್ಸ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಡರ್ಮಟೈಟಿಸ್ ಅಂಡ್ ಪೂರ್ ವೂಂಡ್ ಹೀಲಿಂಗ್. ನಮ್ಗೆ ಇದೆಯಾ ಇಲ್ವಾ ಅಂತಂದ್ರೆ ನಮ್ಗೆ ಗಾಯ ಆದರೆ ಬೇಗ ಬೇಗ ಒಣಗೋದೇ ಇಲ್ಲ, ಅಥವಾ ಚರ್ಮದ ಕಾಯಿಲೆ ಬರುವಂಥದ್ದು ಅಂಥದಕ್ಕೆಲ್ಲನೂ ನಮಗೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಇದು ನಮಗೆ ಹೊರಗಡೆ ಥ್ರೂ ಡಯಟ್ ನಮಗೆ ಬೇಕಾಗಿಲ್ಲ. ಬಿಕಾಸ್ ದೀಸ್ ಥಿಂಗ್ಸ್ ಹ್ಯಾವ್ ಬಿನ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ, ನಮ್ಮ ಬಾಡಿ ಒಳಗಡೆ ಸಿಂಥಸೈಸ್ ಆಗುತ್ತೆ. ಸೊ ಇದು ನನಗೆ ಬೇಕಾಗ್ತಾ ಇಲ್ಲ. ಆಲ್ ದಿ ಫೋರ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಲೋರಿಕ್ ಆಸಿಡ್, ಮೆಸ್ಟರಿಕ್ ಆಸಿಡ್, ಪಮಟಿಕ್ ಆಸಿಡ್, ಸ್ಟೀರಿಕ್ ಆಸಿಡ್ ಏನಿದೆಯಲ್ಲ, ಆಲ್ ದೀಸ್ ಆರ್ ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಲಿಪಿಡ್ಸ್ ಅಂದರೆ ಏನು, ಲಿಪಿಡ್ಸಲ್ಲಿ ಫ್ಯಾಟಿ ಆಸಿಡ್ಸ್ ಬರುತ್ತೆ, ಆ ಫ್ಯಾಟಿ ಆಸಿಡ್ ಟೈಪ್ಸ್ ಯಾವುದಿದೆ ಅಂತ ನೋಡ್ಕೊಂಡ್ವಿ, ಎಷ್ಟು ಟೈಪ್ ಆಫ್ ಲಿಪಿಡ್ಸ್ ಅಂತ ಕೇಳ್ಕೊಂಡ್ವಿ, ಅದರದ್ದು ಬಯಾಲಜಿಕಲ್ ಆಕ್ಟಿವಿಟಿ ಏನಿದೆ, ವಾಟ್ಸ್ ಅ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಲಿಪಿಡ್ಸ್ ನಾವಿವತ್ತು ತಿಳ್ಕೊಂಡ್ವಿ. ಲಿಪಿಡ್ ಅಂದರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಲಿಪಿಡ್ ನೋಡಿದ್ವಿ, ಫ್ಯಾಟಿ ಆಸಿಡ್ಸ್ ಅಂದರೆ ಏನು, ಅದರಲ್ಲಿ ಟೈಪ್ಸ್ ಏನಿದೆ, ಲಿಪಿಡ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಬಯಾಲಜಿಕಲ್ ಆಕ್ಟಿವಿಟಿ ಆಫ್ ದಿ ಲಿಪಿಡ್ಸ್ ನಾವಿವತ್ತು ಓದಿದ್ದೀವಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.